ನಮಸ್ಕಾರ ಸ್ನೇಹಿತರೆ, ಭಗತ್ ಸಿಂಗ್ ಅಕಾಡೆಮಿ ಧಾರವಾಡಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಸವರಾಜ ನಾಯಕ್. ಸ್ನೇಹಿತರೆ, ನಾವು ಈಗಾಗಲೇ ಭಾರತೀಯ ಭೂಗೋಳಶಾಸ್ತ್ರದ ಮೇಲೆ ವಿಷಯ ವಸ್ತುಗಳನ್ನು ಚರ್ಚೆ ಮಾಡ್ತಾ ಬರ್ತಾ ಇದ್ವಿ. ಅದೇ ತರನಾಗಿ ಭಾರತೀಯ ಭೂಗೋಳಶಾಸ್ತ್ರದ ಇನ್ನೊಂದು ಪ್ರಮುಖ ವಿಷಯ ವಸ್ತುವಾದ ಭಾರತದ ನದಿ ವ್ಯವಸ್ಥೆಗಳ ಬಗ್ಗೆ ನಾವಿವತ್ತು ಚರ್ಚಿಸೋಣ. ಭಾರತದ ನದಿ ವ್ಯವಸ್ಥೆಗಳನ್ನು ನೋಡೋಕ್ಕಿಂತ ಮುಂಚಿತವಾಗಿ ನಾವು ನದಿಗಳ ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ಬರೋಣ. ನದಿಗಳ ಪ್ರಾಮುಖ್ಯತೆಯನ್ನು ಗಮನಿಸ್ತಾ ಹೋದರೆ ಪ್ರಪಂಚದಲ್ಲಿಯೇ ನದಿ ಇಲ್ಲದಿದ್ದರೆ ಪ್ರಪಂಚದ ಜನವ ಜೀವನವನ್ನು ಊಹಿಸಲು ಕೂಡ ಅಸಾಧ್ಯವಾದ ಮಾತು. ಯಾಕೆ ಅಂತಂದರೆ ನೀವು ಅನಾದಿ ಕಾಲದಿಂದ ನೋಡ್ತಾನೆ ಬನ್ನಿ, ಪ್ರಪಂಚದ ನಾಗರಿಕತೆಗಳಾಗಿರ್ಬೋದು, ಯಾವುದು ಈಜಿಪ್ಟ್ ನಾಗರಿಕತೆ, ಹರಪ್ಪ ನಾಗರಿಕತೆ, ಚೀನಾ ನಾಗರಿಕತೆ, ಇಂಥ ಎಲ್ಲ ನಾಗರಿಕತೆಗಳು ಬರೋದು ಕೂಡ ನದಿಗಳ ಮೇಲೇ ಜಾಸ್ತಿಯಾಗಿ ಬರ್ತಾ ಇದ್ದೇವೆ. ಅದೇ ತರನಾಗಿ ಭಾರತದ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಕರಿತೀವಲ್ಲ, ಅಲ್ಲಿಯೂ ಕೂಡ ನದಿಗಳು ಪ್ರಮುಖ ಪಾತ್ರವನ್ನು ನೋಡ್ತೇವೆ. ಅದರ ಜೊತೆಗೆ ಪ್ರಸ್ತುತ ದಿನಮಾನಗಳಲ್ಲಿ ಕೂಡ ನದಿಗಳಿಲ್ಲದೆ ಜನರ ಜೀವನವನ್ನು ಊಹಿಸಲು ಅಸಾಧ್ಯ. ಫಾರ್ ಎಕ್ಸಾಂಪಲ್, ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿ ಇಲ್ಲ ಅಂತಂದರೆ ಇಲ್ಲಿರುವ ಜನ ತುತ್ತು ಅನ್ನಕ್ಕಾಗಿ ಕೂಡ ಪರದಾಡಬೇಕಿತ್ತು. ಅದೇ ಥರದ ಪರಿಸ್ಥಿತಿ ಇಡೀ ಜಗತ್ತಿನ ಆದ್ಯಂತ ಇರ್ತಾ ಇತ್ತು. ಅದೇ ತರನಾಗಿ ಮತ್ತೆ ನದಿಗಳ ಮೇಲೆ ಇನ್ನೊಂದು ಪ್ರಮುಖವಾಗಿ ಅಭ್ಯಾಸ ಮಾಡಬೇಕಂದ್ರೆ ಏನು ಕಾರಣ ಅಂತಂದರೆ, ಯಾವುದೇ ಒಂದು ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ನದಿ ವ್ಯವಸ್ಥೆಯ ಮೇಲೆ ಅಥವಾ ಯಾವ ಆನೆಕಟ್ಟನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಅಥವಾ ಈ ನದಿ ಯಾವುದಾದ್ರು ನದಿ ಹೆಸರು ಕೊಟ್ಟು ಈ ನದಿಯ ಉಗಮ ಸ್ಥಾನ ಯಾವುದು ಅಂತ ಕೇಳ್ತಾರೆ, ಯಾವುದಾದ್ರೂ ಒಂದು ನದಿ ಹೆಸರು ಕೊಟ್ಟು ಈ ನದಿ ಯಾವ ಯಾವ ರಾಜ್ಯಗಳಲ್ಲಿ ಹರಿತದೆ ಅಂತ ಕೇಳ್ತಾರೆ, ಇಂಥ ಪ್ರಶ್ನೆಗಳನ್ನು ನಾವು ಗಮನಿಸ್ತೀವಿ. ಸರಿಸುಮಾರು ಕನಿಷ್ಠ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಕನಿಷ್ಠ ಎಂದರೆ ಕೂಡ ಎರಡು ಪ್ರಶ್ನೆಗಳು ನದಿ ವ್ಯವಸ್ಥೆ ಮೇಲೆ ಬರ್ತಾನೆ ಇರ್ತವೆ. ಇವಾಗ ನಾವು ಅಂಥ ಪ್ರಮುಖ ವಿಷಯ ವಸ್ತುವಾದ ಭಾರತದ ಭೂಗೋಳಶಾಸ್ತ್ರದ ಭಾರತದ ನದಿ ವ್ಯವಸ್ಥೆಯನ್ನು ನೋಡ್ಕೊಂಡು ಬರೋಣ. ಭಾರತದ ನದಿ ವ್ಯವಸ್ಥೆಯನ್ನು ನಾವು ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ ಸ್ನೇಹಿತರೆ. ಪ್ರಮುಖವಾಗಿ ಭಾರತದ ನದಿ ವ್ಯವಸ್ಥೆಯನ್ನು ಎಷ್ಟು ವಿಭಾಗಗಳಿಗೆ ವಿಂಗಡಿಸ್ತೀವಿ? ಎರಡು ವಿಭಾಗಗಳಾಗಿ ವಿಂಗಡಿಸ್ತೀವಿ. ಆ ಎರಡು ವಿಭಾಗಗಳು ಯಾವತ್ತಂದರೆ, ಒಂದು ಉತ್ತರ ಭಾರತ ನದಿಗಳು ಅಥವಾ ಹಿಮಾಲಯ ನದಿಗಳು. ಅಂತಂದರೆ ಭಾರತದ ಉತ್ತರದ ದಿಕ್ಕಿನಲ್ಲಿ ಇರುವಂತಹ ಹಿಮಾಲಯ ಪರ್ವತದಲ್ಲಿ ಉಗಮಿಸಿ ಉತ್ತರ ಭಾರತದ ಜೀವನಾಡಿಯಾಗಿರುವ ನದಿಗಳನ್ನು ಉತ್ತರ ಭಾರತ ನದಿಗಳು ಅಥವಾ ಹಿಮಾಲಯ ನದಿಗಳು ಅಂತ ಕರೆದರೆ, ದಕ್ಷಿಣ ಭಾರತದಲ್ಲಿ ವಿಂಧ್ಯ ಪರ್ವತದಿಂದ ಈಚೆಗೆ ಇರುವಂತಹ ದಕ್ಷಿಣಕ್ಕೆ ಇರುವಂತಹ ನದಿಗಳನ್ನು ದಕ್ಷಿಣ ಭಾರತದ ನದಿಗಳು ಅಂತ ಕರಿತೀವಿ. ಇವುಗಳನ್ನು ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತ ಕೂಡ ಕರಿತೀವಿ. ಈ ದಕ್ಷಿಣ ಭಾರತ ನದಿಗಳಲ್ಲಿ ಮತ್ತೆ ಎರಡು ವಿಧಗಳಾಗಿ ವಿಂಗಡಿಸ್ತೀವಿ. ಒಂದು ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿಯುವ ನದಿಗಳನ್ನು ಏನಂತ ಕರಿತೀವಿ? ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಂತ ಓದ್ತೀವಿ. ಅದೇ ತರನಾಗಿ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಓದ್ತೀವಿ. ನಾನು ಇವಾಗ ಒಂದೊಂದಾಗಿ ಭಾರತದಲ್ಲಿರುವ ಒಟ್ಟು ನದಿ ವ್ಯವಸ್ಥೆಯನ್ನು ಸರಣಿ ವಿಡಿಯೋಗಳ ಮುಖಾಂತರ ಪಾರ್ಟ್ ಬೈ ಪಾರ್ಟ್ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಬರ್ತೀನಿ. ಮೊದಲನೇದಾಗಿ ಇವತ್ತು ನಾವು ಉತ್ತರ ಭಾರತದ ನದಿಗಳ ಬಗ್ಗೆ ನೋಡೋಣ. ಈ ಉತ್ತರ ಭಾರತದ ನದಿಗಳಲ್ಲಿ ಪ್ರಮುಖವಾಗಿ ಮೂರು ನದಿ ವ್ಯವಸ್ಥೆಗಳು ಬರ್ತವೆ. ಯಾವ್ಯಾವ ಅಂತಂದರೆ, ಒಂದು ಸಿಂಧೂ ನದಿ ವ್ಯವಸ್ಥೆ, ಎರಡನೇದು ಗಂಗಾ ನದಿ ವ್ಯವಸ್ಥೆ, ಮೂರನೇದು ಬ್ರಹ್ಮಪುತ್ರ ನದಿ ವ್ಯವಸ್ಥೆ. ಅದು ಬ್ರಹ್ಮಪುತ್ರ ನದಿ ವ್ಯವಸ್ಥೆ ಅಂತ ಮೂರು ನದಿ ವ್ಯವಸ್ಥೆಗಳನ್ನು ನೋಡ್ತೀವಿ. ನಾವಿವತ್ತು ಈ ವಿಡಿಯೋದಲ್ಲಿ ನಾವು ಗಂಗಾ ನದಿ ವ್ಯವಸ್ಥೆಯ ಬಗ್ಗೆ ನೋಡೋಣ. ಗಂಗಾ ನದಿ ಭಾರತದ ರಾಷ್ಟ್ರೀಯ ನದಿ ಕೂಡ ಎಂದು ಕೂಡ ಕರೀತಾರೆ. ಯಾಕೆ ಅಂತಂದರೆ, ಉತ್ತರ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಹರಿಯುವ ನದಿ ಯಾವುದು? ಗಂಗಾ ನದಿ. ಗಂಗಾ ನದಿಗಿಂತ ಸಿಂಧೂ ನದಿ ಉದ್ದವಾಗಿರ್ಬೋದು, ಆದರೆ ಸಿಂಧೂ ನದಿ ಭಾರತದಲ್ಲಿ ಹರಿಯೋಕ್ಕಿಂತ ಜಾಸ್ತಿಯಾಗಿ ಪಾಕಿಸ್ತಾನದಲ್ಲಿ ಹರಿತದೆ. ನಮ್ಮ ಭಾರತವನ್ನು ಗಮನದಲ್ಲಿ ಇಟ್ಟುಕೊಂಡು ನೋಡಿದರೆ ಉತ್ತರ ಭಾರತದಲ್ಲಿ ಅತ್ಯಂತ ಹೆಚ್ಚು ಹರಿಯುವ ನದಿ ಯಾವುದು? ಗಂಗಾ ನದಿ. ಮೊದಲನೇದಾಗಿ ಗಂಗಾ ನದಿ ವ್ಯವಸ್ಥೆಯನ್ನು ನೋಡ್ಕೊಂಡು ಹೋಗೋಣ. ಗಂಗಾ ನದಿ ಯಾವಾಗಲೇ ಇದೆ, ಎಲ್ಲಿ ಹುಡ್ತದೆ ಗಂಗಾ ನದಿ? ಉತ್ತರ ಭಾರತದಲ್ಲಿ ಹುಡ್ತದೆ, ನಮ್ಮ ದೇಶದ ಉತ್ತರ ಭಾರತದಲ್ಲಿ. ಇದು ಫ್ಲೋ ಚಾರ್ಟಲ್ಲಿ ನೋಡ್ತಾ ಬನ್ನಿ. ಉತ್ತರ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಹುಡ್ತದೆ ಅಂತ ಕೇಳಿದರೆ, ಉತ್ತರಾಖಂಡ್ ರಾಜ್ಯದಲ್ಲಿ ಹುಟ್ಟುಬಿಟ್ಟು ಬಂಗಾಳ ಕೊಲ್ಲಿಯಲ್ಲಿ ತನ್ನ ಮುಖವನ್ನು ಹೊಂದ್ತದೆ. ಮುಖ ಅಂತ ಅಂತಂದರೆ, ಹಾಗಾದರೆ ನದಿ ಮುಖ ಅಂತಂದೆ ಮುಖ ಅಂತಂದರೆ ಏನು ಮೊದಲಿಗೆ ತಿಳ್ಕೊಳ್ಳೋಣ. ಒಂದು ಫಾರ್ ಎಕ್ಸಾಂಪಲ್, ನಮ್ಮ ಕೃಷ್ಣಾ ನದಿಯನ್ನು ಉದಾಹರಣೆಗೆ ಇಟ್ಟುಕೊಂಡು ನೋಡ್ತಾ ಬಂದರೆ, ಮೊದಲನೇದಾಗಿ ಬರೋದು ಅದು ನದಿ ಏನು, ಕೃಷ್ಣಾ ನದಿ ಎಲ್ಲಿ ಹುಡ್ತದೆ? ಮಹಾಬಲೇಶ್ವರದಲ್ಲಿ ಹುಡ್ತದೆ. ಈ ಇದನ್ನು ಏನಂತ ಕರಿತೀವಿ? ನದಿ ಮೂಲ ಅಂತ ಕರಿತೀವಿ. ಯಾವುದು? ನದಿ ಮೂಲ. ನದಿ ಉಗಮವಾಗುವ ಸ್ಥಳವನ್ನು ನದಿ ಮೂಲ ಅಂತ ಕರೆದ್ರೆ, ಕೃಷ್ಣಾ ನದಿ ಎಲ್ಲಿ ಸೇರ್ತದೆ?
ಬಂಗಾಳ ಕೊಲ್ಲಿಯನ್ನು ಹೋಗಿ ಸೇರ್ತದ. ಈ ಬಂಗಾಳ ಕೊಲ್ಲಿಯನ್ನು ಸೇರುವ ಪ್ರದೇಶವನ್ನು ನದಿ ಮುಖ ಅಂತ ಕರಿತೀವಿ. ಈ ನದಿ ಮೂಲ ನದಿ ಮುಖ, ಈ ನದಿ ಒಟ್ಟಾರೆಯಾಗಿ ಹರಿಯುವ ಪ್ರದೇಶವನ್ನು ಏನಂತ ಕರಿತೀವಿ, ನದಿ ಪಾತ್ರ ಅಂತ ಕರಿತೀವಿ. ಈ ನದಿಗೆ ಏನಾಗಿರ್ತವೆ, ಹಲವಾರು ಉಪನದಿಗಳು ಬಂದು ಸೇರ್ತವೆ. ನದಿ ಅಂತಂದರೆ ನೇರವಾಗಿ ಸಮುದ್ರಕ್ಕೆ ಅಂತ ಹೋಗಿ ಸೇರಲ್ಲ, ಅದಕ್ಕೆ ಹಲವಾರು ನೀರಿನ ಮೂಲಗಳು ಬಂದು ಸೇರ್ತವೆ. ಆ ನೀರಿನ ಮೂಲಗಳು ಏನಂತ ಕರಿತೀವಿ, ಉಪನದಿಗಳು ಅಂತ ಕರಿತೀವಿ. ಏನು ಉಪನದಿಗಳು? ಈ ಉಪನದಿಗಳಿಗೆ ನದಿಮುಖ ಯಾವುದು ಇರುತ್ತೆ ಅಂದರೆ, ಪ್ರಮುಖ ನದಿ ಯಾವುದು ಇರುತ್ತಲ್ಲ ಅದು ನದಿಮುಖವಾಗಿರ್ತದೆ. ಇದನ್ನು ನದಿಗಳ ಬಗ್ಗೆ ಇರ್ತದೆ. ಒಂದು ನದಿ, ಇವಾಗ ನಾವು ನದಿ ಯಾವ ಕಡೆ ಇರ್ತದೆ ಡೈರೆಕ್ಷನ್ನು, ನಾನು ನಿಂತ್ಕೊಂಡಿರೋ ಡೈರೆಕ್ಷನ್ ನೋಡಿದರೆ ಆ ನದಿಯ ಬಲಕ್ಕಿರುವುದನ್ನು ಬಲಭಾಗದ ಉಪನದಿಗಳು ಅಂತ ಕರಿತೀವಿ, ಎಡಕ್ಕಿರುವನ ಎಡಭಾಗದ ಉಪನದಿಗಳು ಅಂತ ಕರಿತೀವಿ. ಇದೇ ಕನ್ಸೆಪ್ಟನ್ನ ಇಟ್ಕೊಂಡು ಫ್ಲೋಚಾರ್ಟ್ ಮುಖಾಂತರನೇ ಗಂಗಾ ನದಿ ವ್ಯವಸ್ಥೆಯನ್ನು ನೋಡ್ಕೊಂಡು ಬರೋಣ. ನಾನು ನೀವು ಕೇಳ್ಬೋದು, ಸರ್ ಅದು ಗಂಗಾ ನದಿ ಅಂತ ಬರೆಸ್ಬಿಟ್ಟು ಅದರ ಉಪನದಿಗಳನ್ನು ಬರೆಸಿ ಅಂತ. ನಾನು ಆ ಥರ ಬರೆಸಲ್ಲ, ಫ್ಲೋ ಚಾರ್ಟ್ ಮುಖಾಂತರನ ಹೇಳ್ತಾ ಹೋಗ್ತೀನಿ, ಅದನ್ನೇ ಯಾಕೆ ಅಂತ ಆಮೇಲೆ ಕ್ಲಾರಿಫಿಕೇಶನ್ ಕೂಡ ಕೊಡ್ತೀನಿ. ಮೊದಲನೇದಾಗಿ ಗಂಗಾ ನದಿಯ ಉಗಮಸ್ಥಾನ ಯಾವುದು ಅಂತ ಕೇಳ್ಬೋದು. ಗಂಗಾ ನದಿಯ ಉಗಮಸ್ಥಾನ ಯಾವುದು? ಗೋಮುಖ ಅಂತ ಕರಿತೀವಿ. ಗಂಗಾ ನದಿಯ ಉಗಮಸ್ಥಾನ ಯಾವುದು? ಉತ್ತರಾಖಂಡ್ ರಾಜ್ಯದಲ್ಲಿ ಬರುವಂತಹ ಗೋಮುಖದಲ್ಲಿ ಗಂಗಾ ನದಿ ಏನಾಗ್ತದೆ, ಉಗಮವನ್ನು ಹೊಂದದ. ಈ ಗೋಮುಖದಲ್ಲಿ ಉಗಮವನ್ನು ಹೊಂದಿದ ಗಂಗಾ ನದಿ ಯಾವ ರೂಪದಲ್ಲಿ ಬರ್ತದೆ ಅಂತಂದರೆ, ಈ ಡ್ಯಾಶ್ ಡ್ಯಾಶ್ ಲೈನ್ ಏನು ಇಂಡಿಕೇಟ್ ಮಾಡ್ತದೆ, ಇದು ಹಿಮ ನದಿಯನ್ನು ಇಂಡಿಕೇಟ್ ಮಾಡ್ತದೆ. ಗಂಗಾ ನದಿ ಯಾವ ರೂಪದಲ್ಲಿ ಬರ್ತದೆ? ಹಿಮ ನದಿ, ಹಿಮ ನದಿ ಇದ್ದು ಈ ಹಿಮ ನದಿಯನ್ನು ಏನಂತ ಕರಿತೀವಿ ಅಂತಂದರೆ ಗಂಗೋತ್ರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಗಂಗೋತ್ರಿ ಅಂತ. ಈ ಮುಂದೆ ಬಂದು ಈ ಹಿಮ ನದಿ ಏನಾಗ್ತದೆ, ಗ್ಲೀಸರ್ ಅಥವಾ ಹಿಮ ನದಿ ಅಂತ ಕರಿತೀವಲ್ಲ, ಇದು ಮೆಲ್ಟ್ ಆಗ್ತದೆ, ಕರಗ್ತದೆ, ನೀರಿನ ರೂಪದಲ್ಲಿ ದಕ್ಷಿಣಕ್ಕೆ ಹರಿತಾ ಬರ್ತದೆ. ಈ ದಕ್ಷಿಣಕ್ಕೆ ನೀರಿನ ರೂಪದಲ್ಲಿ ಹರಿದು ಬಂದ ನದಿಯನ್ನು ಏನಂತ ಕರಿತೀವಿ, ಭಗೀರಥಿ ನದಿ ಅಂತ ಕರಿತೀವಿ. ಭಗೀರಥಿ ನದಿ ಅಂತ. ಈ ಭಗೀರಥಿ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಆ ಅಣೆಕಟ್ಟೆ ಹೆಸರು ಏನು? ತೆಹರಿ ಡ್ಯಾಮ್. ಯಾಕೆ ವೆರಿ ಇಂಪಾರ್ಟೆಂಟು? ಇದು ಏಷ್ಯಾದಲ್ಲಿಯೇ ಅತ್ಯಂತ ಎತ್ತರವಾದಂತಹ ಅಣೆಕಟ್ಟು, ಏಷ್ಯಾದ ಅತಿ ಎತ್ತರದ ಅಣೆಕಟ್ಟು. ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕ್ವಶನ್ ಆಗ್ತದೆ. ಭಗೀರಥಿ ನದಿಗೆ ಉತ್ತರಾಖಂಡ್ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ. ಈ ಭಗೀರಥಿ ನದಿ ಮುಂದೆ ಬಂದಮೇಲೆ ಏನಾಗ್ತದೆ, ಭಗೀರಥಿ ನದಿ ಒಂದು ಇನ್ನೊಂದು ಉಪನದಿಯೊಂದಿಗೆ ಸೇರ್ತದೆ, ಬಲಭಾಗದ ಉಪನದಿಯೊಂದಿಗೆ ಸೇರ್ತದೆ. ಆ ಬಲಭಾಗದ ಉಪನದಿಯ ಹೆಸರೇನು ಅಂತ ಕೇಳಿದ್ರೆ ಅಲಕನಂದ ಅಂತ. ಬಲಭಾಗದ ಉಪನದಿಯ ಹೆಸರೇನು? ಅಲಕನಂದ ಅಂತ. ಅಲಕನಂದ, ಅಲಕನಂದ ನದಿಯನ್ನು ಕೇಳ್ತೀರಿ. ಯಾಕೆ ಅಂತಂದರೆ ಈ ಅಲಕನಂದ ನದಿಯ ಮೇಲೆ ಒಂದು ಪ್ರಮುಖವಾದ ಒಂದು ತೀರ್ಥಕ್ಷೇತ್ರ ಬರ್ತದೆ. ಆ ತೀರ್ಥಕ್ಷೇತ್ರ ಯಾವುದು? ಕೇದಾರನಾಥ ಅಂತ. ಕೇದಾರನಾಥ ಯಾವ ನದಿಯ ಮೇಲೆ ಬಂದಿದೆ ಅಂತ ಆಲ್ರೆಡಿ ಒಂದು ಸಲ ಕ್ವಶನ್ ಕೂಡ ಆಗಿದೆ. ಯಾವ ನದಿ? ಅಲಕ ನದಿಯ ಮೇಲೆ, ಅಲಕನಂದ ನದಿಯ ಮೇಲೆ ಬಂದುಬಿಟ್ಟು ಈ ಅಲಕನಂದ ನದಿಗೆ ಪ್ರಮುಖವಾದಂತಹ ನಾಲ್ಕು ಉಪನದಿಗಳು ಬಂದು ಸೇರ್ತವೆ ಸ್ನೇಹಿತರೆ. ಯಾವ ನಾಲ್ಕು ಉಪನದಿಗಳು ಬಂದು ಸೇರಿಬಿಟ್ಟು ಆ ನಾಲ್ಕು ಉಪನದಿಗಳು ಯಾವ್ಯಾವ ಅಂತಂದರೆ, ಒಳ್ಳೆಯದು ಧೌಲಿ ಗಂಗಾ, ಧೌಲಿ ಗಂಗಾ. ಎರಡನೇದು ಬಂದುಬಿಟ್ಟು ನಂದಾಕಿನಿ ಅಂತ, ನಂದಾಕಿನಿ. ಮೂರನೇದು ಬಂದುಬಿಟ್ಟು ಪಿಂಡಾರ ನದಿ ಅಂತ ಬಂದು ಸೇರ್ತದೆ. ನಾಲ್ಕನೇದು ಯಾವುದು ಅಂತ ಕೇಳಿದ್ರೆ ಸ್ನೇಹಿತರೆ, ಅದು ಮಂದಾಕಿನಿ ಅಂತ. ಮಂದಾಕಿನಿ, ಧೌಲಿಗಂಗಾ, ನಂದಾಕಿನಿ, ಪಿಂಡಾರ, ಮಂದಾಕಿನಿ. ಈ ನಾಲ್ಕು ನದಿಗಳು ಏನು ಸೇರ್ತಾವಲ್ಲ, ಎಲ್ಲಕ್ಕೂ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ. ಅಲಕನಂದ ಧೌಲಿಗಂಗಾ ಎಲ್ಲಿ ಸೇರ್ತಾವಲ್ಲೆನ್ನ ವಿಷ್ಣು ಪ್ರಯಾಗ ಅಂತ ಕರೀತಾರೆ. ನಂದಾಕಿನಿ ಅಲಕನಂದ ನದಿ ಸೇರುವ ಸ್ಥಳವನ್ನು ನಂದ ಪ್ರಯಾಗ ಅಂತ ಕರೀತಾರೆ. ಪಿಂಡಾರ ಮತ್ತು ಅಲಕನಂದ ನದಿ ಸೇರುವ ಪ್ರದೇಶವನ್ನು ಕರ್ಣ ಪ್ರಯಾಗ ಅಂತ ಕರೀತಾರೆ. ಮಂದಾಕಿನಿ ಮತ್ತು ಅಲಕನಂದ ಸೇರುವ ಪ್ರದೇಶವನ್ನು ರುದ್ರ ಪ್ರಯಾಗ ಅಂತ ಕರೀತಾರೆ. ಅಲಕನಂದ ಮತ್ತು ಭಗೀರಥಿ ನದಿ ಸೇರುವುದನ್ನು ದೇವ ಪ್ರಯಾಗ ಅಂತ ಕರೀತಾರೆ. ಏನು? ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ. ಈ ಐದು ಪ್ರಯಾಗಗಳನ್ನು ಸೇರಿಸಿ ಭಾರತದ ಪಂಚ ಪ್ರಯಾಗಗಳು ಅಂತ ಕರೀತಾರೆ. ಯಾವ ಐದು ಪ್ರಯಾಗಗಳು? ಇಲ್ಲಿ ಆಲ್ರೆಡಿ ನೋಡಿದ್ದೀವಿ. ಯಾವಾಗ ಅಲಕನಂದ ಮತ್ತು ಭಗೀರಥಿ ನದಿಗಳು ಸೇರಿರ್ತಾವಲ್ಲ ದೇವ ಪ್ರಯಾಗದಲ್ಲಿ, ಅಲ್ಲಿಂದ ಈ ನದಿ ಏನಾಗ್ತಾಳೆ, ಭಾರತದ ಜೀವನಾಡಿ ಗಂಗೆಯಾಗಿ ರೂಪಾಂತರವಂತಾಳೆ. ಅಂತಂದರೆ ಈ ನದಿಯನ್ನು ಏನಂತ ಕರಿತೀವಿ ನಾವು, ಇಲ್ಲಿಂದ ಗಂಗಾ ನದಿ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಗಂಗಾ ನದಿ ಅಂತ ಕರೆದುಬಿಟ್ಟು
ಹಿಮಾಲಯದ ಪರ್ವತದ ಕಂದರಗಳಲ್ಲಿ ಓಡುತ್ತಾ ಬರ್ತಿರುವ ಗಂಗೆ ಏನು ಮಾಡ್ತಾಳೆ, ಒಂದು ಪ್ರದೇಶದಲ್ಲಿ ಬಂದು ವಿಶಾಲವಾದ ಮೈದಾನವನ್ನು ಸೇರ್ತಾಳೆ. ಆವಾಗ ಹಲವಾರು ಬಾರಿ ಕ್ವಶನ್ ಕೂಡ ಆಗಿರ್ತದೆ, ಏನಂತ ಕ್ವಶನ್ ಆಗಿದೆ, ಗಂಗಾ ನದಿ ಮೈದಾನದ ಪ್ರದೇಶವನ್ನು ಎಲ್ಲಿ ಪಡಿತದ ಅಂತ ಕೇಳ್ತದೆ. ಅದು ಎಲ್ಲಿ ಅಂತಂದರೆ ಹರಿದ್ವಾರ ಅಂತ. ಹರಿದ್ವಾರ ಇದು ಒಂದು ಕೂಡ ಪವಿತ್ರವಾದ ತೀರ್ಥಕ್ಷೇತ್ರವಾಗಿದ್ದು, ಹರಿದ್ವಾರದಲ್ಲಿ ಏನಾಗ್ತದೆ, ಗಂಗಾ ನದಿ ಒಂದು ಮೈದಾನದ ಪ್ರವೇಶವನ್ನು ಪಡಿತದೆ. ಆಮೇಲೆ ಗಂಗಾ ನದಿ ಸ್ವಲ್ಪ ಯಾವುದು ದಕ್ಷಿಣಕ್ಕೆ ಬಂದು ಪೂರ್ವದ ಕಡೆಗೆ ಮುಖ ಮಾಡಿ ಚಲಿಸ್ತಾ ಚಲಿಸ್ತಾ ಎಲ್ಲಿ ಹೋಗ್ತದೆ, ಬಂಗಾಳ ಕಲ್ಲಿ ಕಡೆ ಹೋಗ್ತಾ ಇರ್ತದೆ. ಇವಾಗ ಗಂಗಾ ನದಿಯ ಬಲಭಾಗದ ಉಪನದಿಗಳನ್ನ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಬರುವ ಉಪನದಿ ಯಾವುದಂತಂದರೆ ರಾಮಗಂಗಾ ಅಂತ. ಯಾವುದು? ರಾಮಗಂಗಾ. ಈ ರಾಮಗಂಗಾ, ಈ ರಾಮಗಂಗಾ ಏನಿದೆಲ್ಲ ಉಪನದಿ, ಇದರ ಮೇಲೆ ಒಂದು ಸಿಟಿ ಬರ್ತದೆ, ಹರ್ಷವರ್ಧನನ ರಾಜಧಾನಿ ಯಾವುದು, ಕನೋಜ್ ಅಂತ ಕರಿತೀವಿ. ಯಾವುದು? ಕನೋಜ್ ಕಂಡು ಬರೋದಿಲ್ಲಿ. ರಾಮಗಂಗಾ ನದಿಯ ಮೇಲೆ ಏನು ಬರ್ತದೆ, ಕನೋಜ್ ಕಂಡು ಬರ್ತದೆ. ನೆಕ್ಸ್ಟ್ ಬರೋದು ಯಾವುದು, ಗೋಮತಿ ಅಂತ ಒಂದು ನದಿ ಕಂಡು ಬರ್ತದೆ. ಯಾವುದು? ಗೋಮತಿ ಅಂತ. ಈ ಗೋಮತಿ ನದಿಯ ಮೇಲೆ ಲಕ್ನೋ ಸಿಟಿ ಕಂಡು ಬರ್ತದೆ. ಲಕ್ನೋ ಸಿಟಿ ಎಲ್ಲಿ ಕಂಡು ಬರ್ತದೆ? ಗೋಮತಿ ನದಿಯ ಮೇಲೆ ಕಂಡು ಬರ್ತದೆ. ನೆಕ್ಸ್ಟ್ ಬರೋದು ವೆರಿ ವೆರಿ ಇಂಪಾರ್ಟೆಂಟು, ಘಗ್ಗರ್ ಅಂತ. ಯಾವುದು? ಘಗ್ಗರ್. ಈ ಘಗ್ಗರ್ ನದಿಗೆ ಒಂದು ಉಪನದಿ ಬರ್ತದೆ, ಶಾರದಾ ಅಂತ ಕರಿತೀವಿ. ಶಾರದಾ, ಈ ಘಗ್ಗರ್ ನದಿಗೆ ಒಂದು ಉಪನದಿ ಯಾವುದು? ಶಾರದಾ. ಈ ಶಾರದಾ ಅಂತ ಏನು ಉಪನದಿ ಕರೆದಿವಲ್ಲ, ಇದಕ್ಕೆ ಇನ್ನೊಂದು ಹೆಸರಿದೆ, ಮಹಾಕಾಳಿ ಅಂತ. ಮಹಾಕಾಳಿ ಎಲ್ಲರೂ ಕೇಳಿದ್ರ. ಇವಾಗ ನೇಪಾಳದೊಂದಿಗೆ ಭಾರತದ ಗಡಿ ವಿವಾದ ಏನಿದೆಯಲ್ಲ, ಕಲಾಪನಿ ಗಡಿ ವಿವಾದ, ಅದು ಸಂಬಂಧಿಸಿರೋದೇ ಈ ಶಾರದಾ ನದಿ ಅಥವಾ ಮಹಾಕಾಳಿ ನದಿ. ಇದರ ಬಗ್ಗೆ ಒಂದು ಸಪ್ರೇಟಾಗಿ ಅಂತಾರಾಷ್ಟ್ರೀಯ ಗಡಿ ವಿವಾದಗಳನ್ನು ನೋಡ್ತಾ ಇರಬೇಕಾದ್ರೆ ಸಪ್ರೇಟಾಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಮಹಾಕಾಳಿ ನದಿ. ಈ ಶಾರದಾ ನದಿಯ ಮೇಲೆ ಒಂದು ಅಣೆಕಟ್ಟೆಯನ್ನು ನಿರ್ಮಿಸಲಾಗಿದ್ದಾರೆ. ಆ ಅಣೆಕಟ್ಟೆ ಹೆಸರೇನು, ಶಾರದಾ ಸಹಾಯಕ ಯೋಜನೆ ಅಂತ ಕರೀತಾರೆ. ಶಾರದಾ ಸಹಾಯಕ ಯೋಜನೆ ಅಂತ. ಶಾರದಾ ಸಹಾಯಕ ಯೋಜನೆ. ಅದರ ಜೊತೆಗೆ ಈ ಘಗ್ಗರ್ ನದಿ ಆದ ತಕ್ಷಣ ಮತ್ತೊಂದು ಉಪನದಿ ಬಂದು ಸೇರ್ತದೆ. ಆ ಮತ್ತೊಂದು ಉಪನದಿಯ ಹೆಸರೇನು ಅಂತಂದರೆ ಸ್ನೇಹಿತರೆ, ಗಂಡಕ್ ಅಂತ. ಯಾವುದು? ಗಂಡಕ್ ಅಂತ. ಈ ಗಂಡಕ್ ಉಪನದಿಗೆ ಮೇಲೆ ಒಂದು ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ. ಆ ಅಣೆಕಟ್ಟದ ಹೆಸರೇನು, ವಾಲ್ಮೀಕಿ ನಗರ ಹೈಡ್ರೋ ಫ್ಲವರ್ ಪ್ಲಾಂಟ್ ಅಥವಾ ವಾಲ್ಮೀಕಿ ನಗರ ಜಲ ವಿದ್ಯುತ್ ಸಾವರ ಅಂತ. ವಾಲ್ಮೀಕಿ ನಗರ ಹೈಡ್ರೋ ಫ್ಲವರ್ ಪ್ಲಾಂಟ್ ಅಂತ. ಇದು ಗಂಡಕ್ ನದಿ ಮೇಲೆ ಆಯ್ತದ. ಗಂಡಕ್ ಆದ ತಕ್ಷಣ ಮತ್ತೊಂದು ಉಪನದಿ ಬರ್ತದೆ, ಬುರಿ ಗಂಡಕ್ ಅಂತ. ಯಾವುದು? ಬುರಿ ಗಂಡಕ್. ಬುರಿ ಗಂಡಕ್. ನೆಕ್ಸ್ಟ್ ಬರೋದು ಪ್ರಮುಖವಾದಂಥ ಉಪನದಿ ಕೋಸಿ ಅಂತ. ಯಾವುದು? ಕೋಸಿ. ಈ ಕೋಸಿ ನದಿ, ಯಾವ ಕೋಸಿ ನದಿ ಮೇಲೆ ಒಂದು ಅಣೆಕಟ್ಟನ್ನು ಕಟ್ಟಿದರೆ ಆ ಅಣೆಕಟ್ಟೆ ಹೆಸರೇನು? ಕೋಸಿ ಅಂತಾನೆ. ಈ ಕೋಸಿ ಅಣೆಕಟ್ಟು ವೆರಿ ವೆರಿ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಈ ಕೋಸಿ ಅಣೆಕಟ್ಟು ಯಾವ ಎರಡು ದೇಶಗಳ ಸಹಭಾಗಿತ್ವ ಅಥವಾ ಜಂಟಿ ಪ್ರಾಜೆಕ್ಟ್ ಅಂತ ಕೇಳಿದರೆ ಭಾರತ ಮತ್ತು ನೇಪಾಳ ಎರಡೂ ದೇಶಗಳು ಕೂಡಿ ಇದನ್ನು ಕಟ್ಟಿವೆ. ಭಾರತ ಮತ್ತು ನೇಪಾಳ ಎರಡೂ ದೇಶಗಳ ಜಾಯಿಂಟ್ ಪ್ರಾಜೆಕ್ಟ್. ಇದು ಜಾಯಿಂಟ್ ಪ್ರಾಜೆಕ್ಟ್ ಆಗಿಬಿಟ್ಟು ಇದರ ಯಾವ ದೇಶದಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದರೆ ಭಾರತದ ಬಿಹಾರ್ ರಾಜ್ಯದಲ್ಲಿ ಈ ನದಿ ಅಣೆಕಟ್ಟವನ್ನು ನಿರ್ಮಿಸಿದ್ದಾರೆ. ಇಷ್ಟೊತ್ತಿಗಾಗಲೇ ನಮ್ಮ ಗಂಗೆ ಏನಾಗಿರ್ತದೆ, ಬಾಂಗ್ಲಾದೇಶದ ಗಡಿಯನ್ನು ದಾಟಿಬಿಟ್ಟು ಇಲ್ಲಿ ಕೋಸಿ ನದಿ ಅಂತ ಇದ್ವಿ. ಇದಕ್ಕಿಂತ ಮುಂಚೆ ಏನಾಗ್ತದೆ, ಗಂಗಾ ನದಿ ಫರಕ್ಕ ಅನ್ನೋ ಪ್ರದೇಶದಲ್ಲಿ ಎರಡು ಭಾಗಗಳಿಗೆ ವಿಭಾಗ ಆಗ್ತದೆ. ಇಲ್ಲಂಗೆ ಎರಡು ನದಿಗಳು ಬಂದು ಕೂಡಿರ್ತಾವಲ್ಲ, ಮತ್ತೆ ಗಂಗಾ ನದಿ ಎರಡು ಭಾಗಗಳ ವಿಂಗಡಣೆ ಆಗ್ತದೆ. ಒಂದು ಭಾಗ ಉತ್ತರದ ಭಾಗವನ್ನು ಅಂತ ಕರಿತೀವಿ, ಮತ್ತೆ ಭಗೀರಥಿ ಅಂತ ಕರಿತೀವಿ. ಉತ್ತರದ ಭಾಗವನ್ನು ಮತ್ತೆ ಭಗೀರಥಿ ಅಂತ ಕರೆದುಬಿಟ್ಟು, ಯಾವುದು ಭಾಗೀರಥಿ ಅಥವಾ ಭಗೀರಥಿ ಅಂತ ಕರೆದುಬಿಟ್ಟು, ದಕ್ಷಿಣದ ಭಾಗವನ್ನು ಹೂಗ್ಲಿ ನದಿ ಅಂತ ಕರಿತೀವಿ. ಎರಡು ಭಾಗ ಆಗ್ತದೆ, ಒಂದು ಭಗೀರಥಿ, ಇನ್ನೊಂದು ಹೂಗ್ಲಿ. ಭಗೀರಥಿ ನದಿ ಏನಾಗ್ತದೆ, ಭಾರತದ ಗಡಿಯನ್ನು ದಾಟಿಕೊಂಡು ಬಾಂಗ್ಲಾದೇಶವನ್ನು ಪ್ರವೇಶಿಸ್ತದೆ. ಆ ಬಾಂಗ್ಲಾದೇಶವನ್ನು ಪ್ರವೇಶಿಸಿದ ಮೇಲೆ ಒಂದು ಉಪನದಿ ಬಂದು ಸೇರಿಸ್ತದೆ, ಅದು ಕೂಡ ಭಾರತ ಒಂದು ಪ್ರಮುಖ ನದಿ ಆಗಿರ್ತದೆ. ಯಾವುದು? ಬ್ರಹ್ಮಪುತ್ರ ಅಂತ ಏನು ಕರಿತೀವಲ್ಲ, ಆ ನದಿ ಬಂದು ಬಾಂಗ್ಲಾದೇಶದಲ್ಲಿ, ಬ್ರಹ್ಮಪುತ್ರ ಏನಾಗ್ತದೆ, ಬಾಂಗ್ಲಾದೇಶದಲ್ಲಿ
ಗಂಗಾ ನದಿಯನ್ನು ಸೇರ್ತದೆ. ಈ ಪ್ರದೇಶವನ್ನು ಬ್ರಹ್ಮಪುತ್ರ ನದಿಗೆ ಬಾಂಗ್ಲಾದೇಶದಲ್ಲಿ ಏನೆಂದು ಕರೆಯುತ್ತಾರೆ ಅಂತ ಕೂಡ ಹಲವಾರು ಬಾರಿ ಪ್ರಶ್ನೆ ಆಗ್ತದೆ. ಏನಂತ ಕರೀತಾರೆ ಯಾವುದು ಬ್ರಹ್ಮಪುತ್ರ ನದಿಗೆ? ಮೇಘನಾ ಅಂತ ಕರೀತಾರೆ, ಮೇಘನಾ. ಆಮೇಲೆ ಭಗೀರಥಿ ಅಥವಾ ಗಂಗಾ ನದಿಗೆ ಪದ್ಮ ಅಂತ ಕರೀತಾರೆ, ಮೇಘನಾ ಮತ್ತು ಪದ್ಮ. ನಾವು ಹೇಗೆ ಭಾರತದ ಅತ್ಯಂತ ವಿಶ್ವದ ಅತಿ ದೊಡ್ಡ ಮುಖಜ ಭೂಮಿ ಯಾವುದು? ಗಂಗಾ ಬ್ರಹ್ಮಪುತ್ರ ಮುಖಜ ಭೂಮಿ ಅಂತ ಹೇಳ್ತೀವಿ. ಅದೇ ಥರ ಅವರು ಬಾಂಗ್ಲಾದೇಶದವರು ಪದ್ಮ ಮೇಘನಾ ಮುಖಜ ಭೂಮಿ ಅಂತ ಹೇಳ್ತಾರೆ. ಅವರು ಗಂಗಾ ನದಿಗೆ ಪದ್ಮ, ಬ್ರಹ್ಮಪುತ್ರ ನದಿಗೆ ಮೇಘನಾ ಅಂತ ಕರೀತಾರೆ. ಇದಿಷ್ಟು ಏನಾಗಿರ್ತದೆ ಸ್ನೇಹಿತರೆ, ಗಂಗಾ ನದಿಯ ಬಲಭಾಗದ ನದಿ ವ್ಯವಸ್ಥೆ, ಬಲಭಾಗದ ಉಪನದಿಗಳ ನದಿ ವ್ಯವಸ್ಥೆ ಆಗಿರ್ತದೆ. ಇನ್ಮೇಲೆ ನಾವು ಗಂಗಾ ನದಿಯ ಎಡಭಾಗದ ಉಪನದಿಗಳ ವ್ಯವಸ್ಥೆ ನೋಡೋಣ. ಎಡಭಾಗದ ಅತ್ಯಂತ ಪ್ರಮುಖವಾದಂಥ ಉಪನದಿ ಯಾವುದಂತ ಕೇಳಿದ್ರೆ ಯಮುನಾ ಅಂತ ಹೇಳ್ತೀವಿ. ಯಾವುದು? ಯಮುನಾ. ಈ ಯಮುನಾ ನದಿ ಹುಟ್ಟೋದೆಲ್ಲಿ? ಯಮುನಾ ಅಂತ ಕರೆದ್ಬಿಟ್ಟು ಯಮುನಾ ನದಿ ಉಗಮಸ್ಥಾನ ಯಾವುದು ಕೇಳಿದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿನೇ ಬರ್ತದೆ. ಅದು ಯಾವುದು? ಯಮುನೋತ್ರಿ ಅಂತ. ಯಮುನೋತ್ರಿಯಲ್ಲಿ ಹುಟ್ಟುತ್ತದೆ. ಇದಕ್ಕೆ ಯಮುನಾ ನದಿಗೆ ಒಂದು ಪ್ರಮುಖವಾದಂಥ ಒಂದು ಉಪನದಿ ಬರ್ತದೆ. ಆ ಉಪನದಿಯ ಹೆಸರೇನು? ಬಾನಸ್ ಅಂತ. ಯಾವುದು? ಬಾನಸ್. ಬಾನಸ್ ಅಂತ ಒಂದು ಉಪನದಿ ಬರ್ತದೆ. ಈ ಬಾನಸ್ ನದಿಯ ಉಪನದಿಯ ಉಗಮಸ್ಥಾನ ಯಾವುದು? ಅರಾವಳಿ ಪರ್ವತ. ಭಾರತದ ವೃದ್ಧ ಬೆಟ್ಟಗಳು ಅಥವಾ ಭಾರತದ ಅತ್ಯಂತ ಹಳೆಯ ಬೆಟ್ಟಗಳು ಅಂತ ಕರಿತೀವಲ್ಲ, ಅರಾವಳಿ ಪರ್ವತಗಳಲ್ಲಿ ಈ ಬಾನಸ್ ನದಿ ಉಗಮವನ್ನು ಹೊಂತದ. ಈ ಬಾನಸ್ ನದಿಗೆ ಕೂಡ ಒಂದು ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಿದ. ಆ ಅಣೆಕಟ್ಟೆ ಹೆಸರೇನು? ಗಾಂಧಿ ಸಾಗರ ಅಂತ. ಗಾಂಧಿ ಸಾಗರ ಅಣೆಕಟ್ಟು ಅಂತ. ಈ ಬಾನಸ್ ನದಿಗೆ ಮತ್ತೊಂದು ಉಪನದಿ ಬಂದು ಸೇರ್ತದೆ. ಆ ಉಪನದಿ ಹೆಸರೇನು? ಬಾನಸ್ ನದಿಗೆ ಬಂದು ಸೇರೋ ಉಪನದಿ ಹೆಸರೇನು? ಚಂಬಲ್ ಅಂತ. ಇದು ಮೋಸ್ಟ್ಲಿ 2 ವರ್ಷದ ಹಿಂದ್ಗಡೆ ಒಂದು ಸಲ ಕ್ವಶನ್ ಆಗಿತ್ತು, ರಾಣಾ ಪ್ರತಾಪ್ ಸಾಗರ್ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ. ಯಾವ ನದಿಗೆ? ಅದು ಚಂಬಲ್ ನದಿಗೆ ನಿರ್ಮಿಸಲಾಗಿದೆ. ಚಂಬಲ್ ನದಿಗೆ ರಾಣಾ ಪ್ರತಾಪ್ ಸಾಗರ್ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಚಂಬಲ್ ನದಿಗೆ 2 ಅಣೆಕಟ್ಟೆಗಳಿದ್ದು, ಒಂದು ರಾಣಾ ಪ್ರತಾಪ್ ಸಾಗರ್ ಇನ್ನೊಂದು ಕೋಟಾ ಡ್ಯಾಮ್ ಅಂತ ಕರೀತಾರೆ. ಕೋಟಾ ಅಥವಾ ಕೋಟಾ ಡ್ಯಾಮ್, ಅದಕ್ಕೆ ಇನ್ನೊಂದು ಹೆಸರೇನು? ಜವಾಹರ್ಲಾಲ್ ನೆಹರು ಅಣೆಕಟ್ಟು. ಜವಾಹರ್ಲಾಲ್ ನೆಹರು ಅಣೆಕಟ್ಟು ಎಲ್ಲಿ ಕಂಡು ಬರ್ತದೆ? ನೆಹರು ಅಣೆಕಟ್ಟು ಎರಡೂ ಕಂಡು ಬರೋದು ರಾಜಸ್ಥಾನ ರಾಜ್ಯದಲ್ಲಿನೇ. ಎರಡೂ ಕಂಡು ಬರೋದು ಇಲ್ಲಿ ರಾಜಸ್ಥಾನ ರಾಜ್ಯದಲ್ಲಿನೇ ಕಂಡು ಬರ್ತವೆ ಎರಡು. ರಾಣಾ ಪ್ರತಾಪ್ ಸಾಗರ, ಜವಾಹರ್ಲಾಲ್ ನೆಹರು, ಚಂಬಲ್ ನದಿ ಮೇಲೆ ರಾಜಸ್ಥಾನದಲ್ಲಿ ಕಂಡು ಬಂದರೆ, ಇದು ಗಾಂಧಿ ಸಾಗರ ಎಲ್ಲಿ ಬರ್ತದೆ? ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಇದು ಯಮುನಾ ನದಿಯ ಉಪನದಿಗಳು. ಇದರ ಜೊತೆಗೆ ಯಮುನಾ ನದಿಗೆ ಮತ್ತು 3 ಉಪನದಿಗಳು ಬಂದು ಸೇರ್ತವೆ. ಯಾವ್ಯಾವ ಅಂತಂದರೆ ಸಿಂಧ್ ಬೆಟ್ವಾ ಕೇನ್ ಅಂತ. ಯಾವುದು? ಒಂದು ಸಿಂಧ್ ಬೆಟ್ವಾ ಕೇನ್, ಸಿಂಧ್ ಬೆಟ್ವಾ ಕೇನ್. ಆಮೇಲೆ ಇದು ಯಮುನಾ ನದಿ ಇಷ್ಟೆಲ್ಲ ಸೇರಿ ಬಂದುಬಿಟ್ಟು ಯಮುನಾ ನದಿ ಒಂದು ಪ್ರದೇಶದಲ್ಲಿ ಬಂದು ಸೇರ್ತದೆ ಗಂಗಾ ನದಿಯನ್ನು. ಆ ಪ್ರದೇಶದ ಹೆಸರೇನು ಅಂತ ಕೇಳಿದ್ರೆ ಎಲ್ರಿಗೂ ಗೊತ್ತು, ಏನು? ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ ಅಂತ ಕರಿತೀವಿ. ಪ್ರಯಾಗ್ರಾಜ್ ಇವಾಗ ಹೆಸರು ಚೇಂಜ್ ಮಾಡಿದ್ದಾರೆ, ಮೊದಲು ಅಲಹಾಬಾದ್ ಅಂತ ಕರಿತಿದ್ರು, ಇವಾಗ ಪ್ರಯಾಗ್ರಾಜ್. ತ್ರಿವೇಣಿ ಸಂಗಮ ಅಂತ ಕರೀತಾರೆ ಇಲ್ಲಿ ಎರಡು ನದಿಗಳು. ಇನ್ನೊಂದು ಗುಪ್ತಗಾಮಿನಿ ಎಂದು ಕರೆಯಲ್ಪಡ ಸರಸ್ವತಿ ನದಿ, ಆ ನದಿ ಕೂಡ ಇಲ್ಲೇ ಬಂದು ಸೇರುತ್ತದೆ ಅಂತ ನಮ್ಮ ಪುರಾಣಗಳೇ ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಶೇಷತೆ, ಅಲಹಾಬಾದ್ ಮೇಲೆ ಭಾರತದ ಏಕೈಕ ಸ್ಥಳೀಯ ಕಾಲಮಾನವಾದ 82.5 ಡಿಗ್ರಿ ರೇಖಾಂಶ ಆಸುಗುದು ಇದೇ ಅಲಹಾಬಾದ್ ಮುಖಾಂತರ. ಆ ಪ್ರದೇಶದಲ್ಲಿ ಗಂಗಾ ಮತ್ತು ಯಮುನಾ ಏನಾಗ್ತದೆ? ಸಂಗಮವಾಗ್ತದೆ. ಇದರ ನಂತರ ಈ ಗಂಗಾ ನದಿಗೆ ಮತ್ತೊಂದು ಉಪನದಿ ಬಂದು ಸೇರ್ತದೆ. ಆ ಉಪನದಿ ಹೆಸರೇನು? ಸೋನ್ ಅಂತ. ಯಾವುದು? ಸೋನ್ ಉಪನದಿ. ಈ ಸೋನ್ ಉಪನದಿ ಎಲ್ಲಿ ಜನ್ಮ ತಾಳ್ತದ ಅಂತ ಕೇಳಿದ್ರೆ ಅಮರಕಂಟಕದಲ್ಲಿ. ಅಮರಕಂಟಕದಲ್ಲಿ ಸೋನ್ ನದಿ ಜನ್ಮವಂತ ಆಗ್ತದೆ. ಆವಾಗಲೇ ಒಂದು ಮಾತನ್ನು ಹೇಳಿದ್ದೆ, ಏನು ಯಾಕೆ ಫ್ಲೋ ಚಾರ್ಟ್ ಹಾಕಿ ನದಿಗಳನ್ನ ಹೇಳ್ತಾ ಇದ್ದೀರಾ, ಅದನ್ನು ಒಂದೇ ಥರ ಹೇಳಬೇಕು ಅಂತ. ಅದನ್ನು ಇವಾಗ ಗಂಗಾ ನದಿ ವ್ಯವಸ್ಥೆಯ ಗಂಗಾ ನದಿಯ ಬಲಭಾಗದ ಉಪನದಿಗಳು ಅಂತ ಒಂದು ಕಡೆ ಲಿಸ್ಟ್ ಬರೆಸ್ಬಿಟ್ಟು, ಎಡಭಾಗದ ಉಪನದಿಗಳು ಒಂದು ಕಡೆ ಲಿಸ್ಟ್ ಬರೆಸ್ಬಿಟ್ಟು ಅದನ್ನು ಕೂಡ ಬರೆಸ್ಬೋದು. ಯಾಕೆ ಬರೆಸಿಲ್ಲ ಅಂತಂದರೆ 2020 February 3 ಒಂದು ಎಕ್ಸಾಮ್ ನಡೆದಿತ್ತು. ಯಾವುದು? February 3 CDS UPS ಅವರು ಕಂಬೈನ್ ಡಿಫೆನ್ಸ್ ಸರ್ವಿಸ್ ಅಂತ ಒಂದು ಎಕ್ಸಾಮ್ ನಡೆಸ್ತಾರೆ. ಅದರಲ್ಲಿ ಕ್ವಶನ್ ಯಾವ ಥರ ಇದೆ, ವಿಚ್ ಆಫ್ ದಿ ಫಾಲೋವಿಂಗ್ ಬಿಲೋ ರಿವರ್
ಡೈರೆಕ್ಟ್ಲಿ ಕನೆಕ್ಟ್ಸ್ ದ ರಿವರ್ ಗಂಗಾ ಅಂತ. ಅಂತಂದರೆ ಯಾವ ಕೆಳಗಿನ ಯಾವ ನದಿಯು ದ ರಿವರ್ ಗಂಗಾವನ್ನು ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತದೆ ಅಂತ. ಅಲ್ಲಿ ಆಪ್ಷನಲ್ಲಿ ಇದ್ದುದು ಒಂದು ಚಂಬಲ್, ಸಿಂದ್, ಕೇನ್, ಸೋನ್. ಇವಾಗ ನಾವು ಈ ಫ್ಲೋ ಚಾರ್ಟ್ ಇದ್ದರೆ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಯಾವುದು ಸೋನ್ ನದಿ ಡೈರೆಕ್ಟಾಗಿ ಗಂಗಾವನ್ನು ಕನೆಕ್ಟ್ ಆದರೆ, ಸಿಂದ್, ಕೇನ್ ಮತ್ತು ಚಂಬಲ್ ಯಮುನಾ ನದಿ ಮುಖಾಂತರವಾಗಿ ಗಂಗಾ ನದಿಯನ್ನು ಕನೆಕ್ಟ್ ಆಗ್ತವೆ. ಈ ಥರ ಫ್ಲೋ ಚಾರ್ಟ್ ಇದ್ದರೆ ಡೈರೆಕ್ಟಾಗಿ ಹಾಕ್ಬೋದು. ಮತ್ತು ಅಣೆಕಟ್ಟೆಗಳನ್ನು ಸಪ್ರೇಟಾಗಿ ಓದೋ ಅವಶ್ಯಕತೆ ಇರಲ್ಲ. ಅಣೆಕಟ್ಟೆಗಳನ್ನು ಅದೇ ನದಿಗಳ ಮೇಲೆ ಓದ್ಕೊಂಡು ಹೋಗ್ತಾಯಿರುತ್ತೆ. ಆ ಕಾರಣಕ್ಕಾಗಿ ಫ್ಲೋ ಚಾರ್ಟ್ ಮುಖಾಂತರ ಹೇಳ್ತಾ ಬರ್ತಾ ಇರ್ತೀನಿ. ಇವಾಗ ಸೋನ್ ನದಿಯನ್ನು ನೋಡಿದ್ವಿ. ಈ ಸೋನ್ ನದಿಗೆ ಇನ್ನೊಂದು ಉಪನದಿ ಬರ್ತದೆ, ಪ್ರಮುಖವಾದಂಥ ಉಪನದಿ. ಆ ಉಪನದಿ ಯಾವುದು? ರಿಹಾಂದ್ ಅಂತ. ಈ ರಿಹಾಂದ್ ನದಿಯ ಮೇಲೆ ಒಂದು ಅಣೆಕಟ್ಟನ್ನು ಕಟ್ಟಿದರೆ ಆ ಅಣೆಕಟ್ಟೆ ಹೆಸರು ಏನು ಅಂತಂದರೆ ರಿಹಾಂದ್ ಅಣೆಕಟ್ಟು ಅಂತ ಕೂಡ ಕರೀತಾರೆ. ರಿಹಾಂದ್ ಅಣೆಕಟ್ಟು ಆರ್ ಪಿಪ್ರಿ ಹೈಡ್ರೋ ಪವರ್ ಪ್ಲಾಂಟ್ ಅಂತ. ಪಿಪ್ರಿ ಹೈಡ್ರೋ ಪವರ್ ಪ್ಲಾಂಟ್ ಅಂತ ಕರೀತಾರೆ. ಪಿಪ್ರಿ ಜಲವಿದ್ಯುತ್ ಸ್ಥಾವರ. ಅದರ ಜೊತೆಗೆ ಇನ್ನೊಂದು ಹೆಸರು ಏನಂತಂದರೆ ಗೋವಿಂದ ವಲ್ಲಭ ಪಟ್ಟ ಅಂತ ಕರೀತಾರೆ. ಗೋವಿಂದ ವಲ್ಲಭ ಪಟ್ಟ ಅಣೆಕಟ್ಟು ಅಂತ ಕರೀತಾರೆ. ಗೋವಿಂದ ವಲ್ಲಭ ಪಟ್ಟ ಅಣೆಕಟ್ಟು ಯಾವ ನದಿಯ ಮೇಲೆ ಕಂಡು ಬರ್ತದೆ? ಸೋನ್ ನದಿಯ ಉಪನದಿಯಾದಂತಹ ರಿಹಾನ್ ನದಿಯ ಮೇಲೆ ಏನಾಗ್ತದೆ? ಗೋವಿಂದ ವಲ್ಲಭ ಪಟ್ಟ ಕ್ವಶನ್ ಆಗಿದೆ. ಗೋವಿಂದ ವಲ್ಲಭ ಪಟ್ಟ ಮೇಲೆ ಆಲ್ರೆಡಿ ಒಂದ್ಸಲ ಕ್ವಶನ್ ಆಗಿದೆ. ಇದೇನು ರಿಹಾನ್ ಆಗ್ತದೆ. ಕೊನೆಯದಾಗಿ ಒಂದೇ ಒಂದು ಉಪನದಿ ಬರ್ತದೆ. ಅದು ಯಾವ ಉಪನದಿ ಅಂತಂದರೆ ಗಂಗಾ ನದಿ ಒಡೆದು ಹೋಗಿ ಹುಗ್ಲಿ ಅಂತ ಏನಾಗ್ತದಲ್ಲ, ಈ ಹುಗ್ಲಿ ನದಿಗೆ ಒಂದು ಉಪನದಿ ಬರ್ತದೆ. ಆ ಉಪನದಿಯನ್ನು ಬಿಹಾರ್ ಯಾವುದು ಒರಿಸ್ಸಾದ ದುಃಖದ ನದಿ ಅಂತ ಕೂಡ ಕರಿತೀವಿ. ಆ ನದಿ ಯಾವುದು? ದಾಮೋದರ್ ಅಂತ. ಯಾವುದು? ದಾಮೋದರ್. ಈ ದಾಮೋದರ್ಗೆ ಎರಡು ಉಪನದಿಗಳು ಬಂದುಬಿಟ್ಟು ಒಂದರ ಹೆಸರು ಬಾರ್ಕರ್ ಅಂತ. ದಾಮೋದರ್ ನದಿಯ ಉಪನದಿ ಯಾವುದು? ಒಂದು ಬಾರ್ಕರ್ ಅಂತ ಉಪನದಿ ಇದ್ದರೆ ಇನ್ನೊಂದು ಕೋನಾರ್ ಅಂತ ಒಂದು ಉಪನದಿ ಬರ್ತದೆ. ದಾಮೋದರ್ ನದಿ, ಆ ದಾಮೋದರ್ ನದಿಗೆ ಬಾರ್ಕರ್, ಕೋನಾರ್ ನೆನಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟು. ಬಾರ್ಕರ್ ಮತ್ತು ಕೋನಾರ್ ಅಂತ ಎರಡು ಉಪನದಿಗಳು ಬಂದುಬಿಟ್ಟು ಇದಕ್ಕೆ ನಾಲ್ಕು ಅಣೆಕಟ್ಟೆಗಳನ್ನು ನಿರ್ಮಿಸಲಾಗಿದೆ. ನಾಲ್ಕು ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದ್ದು ಕೋನಾರ್ ನದಿಯ ಮೇಲೆ ಕೋನಾರ್ ಡ್ಯಾಮ್ ಇದೆ. ಕೋನಾರ್ ಡ್ಯಾಮ್, ಆಮೇಲೆ ದಾಮೋದರ್ ನದಿ ಮೇಲೆ ಪಂಚೇಟ್ ಡ್ಯಾಮ್ ಅಂತ ಕರಿತೀವಿ, ಪಂಚೇಟ್ ಡ್ಯಾಮ್. ಬಾರ್ಕರ್ ನದಿ ಮೇಲೆ ತಿಲಯ್ಯ ಆ್ಯಂಡ್ ಮೈಥೇನ್. ಕೋನಾರ್, ಪಂಚೇಟ್, ತಿಲಯ್ಯ, ಮೈಥೇನ್, ಈ ನಾಲ್ಕು ಅಣೆಕಟ್ಟೆಗಳನ್ನು ನೆನಪಿಟ್ಟುಕೊಳ್ಬೇಕು. ಈ ನಾಲ್ಕು ಅಣೆಕಟ್ಟೆಗಳನ್ನು ಕಟ್ಟಿಬಿಟ್ಟು ಒಂದು ನದಿ ಕಣಿವೆ ಯೋಜನೆ ಏನು ಮಾಡ್ತಾರೆ ಅದನ್ನು ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಅಥವಾ ದಾಮೋದರ್ ನದಿ ಕಣಿವೆ ಯೋಜನೆ ಅಂತಾರೆ. ಇದು ಭಾರತದ ಮೊಟ್ಟ ಮೊದಲ ನದಿ ಕಣಿವೆ ಯೋಜನೆ ಆಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟು. ದಾಮೋದರ್ ನದಿ ಕಣಿವೆ ಯೋಜನೆಯೂ ಭಾರತದ ಮೊಟ್ಟ ಮೊದಲ ನದಿ ಕಣಿವೆ ಯೋಜನೆ. ಇದು ಹೋಗಿ ಹೂಗ್ಲಿ ನದಿಯನ್ನು ಸೇರಿಸ್ತದೆ. ಈ ಹೂಗ್ಲಿ ನದಿಯ ಮೇಲೇ ನಮ್ಮ ಕಲ್ಕತ್ತಾ, ಭಾರತದ ಮೊದಲ ರಾಜಧಾನಿ ಅಥವಾ ಎರಡನೇ ರಾಜಧಾನಿ ಅಂತ ಏನು ಕರಿತೀವಲ್ಲ, ಕಲ್ಕತ್ತಾ ಇರುವುದಲ್ಲಿ ಈ ಹೂಗ್ಲಿ ನದಿಯ ಮೇಲೇ ಈ ಕಲ್ಕತ್ತಾ ಬಂಗ್ಲಾದೇಶದ ಸಮೀಪ ಹೂಗ್ಲಿ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟೆಯನ್ನು ನಿರ್ಮಿಸಿದರೆ ಆ ಅಣೆಕಟ್ಟೆ ಹೆಸರೇನು? ಪರಕ್ಕಾ ಡ್ಯಾಮ್ ಅಂತ. ಏನು? ಪರಕ್ಕಾ ಡ್ಯಾಮ್ ಅಂತ ಕರಿತೀವಿ. ಎಲ್ಲ ನದಿಗಳ ವ್ಯವಸ್ಥೆಯನ್ನು ಮುಗಿದ ಮೇಲೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಜಲ ವಿವಾದಗಳನ್ನು ಏನು ಕಡಿತಿಲ್ಲ, ಆವಾಗ ಪರಕ್ಕಾ ಡ್ಯಾಮ್ ಯಾವ ಥರನಾಗಿ ಬಾಂಗ್ಲಾದೇಶದೊಂದಿಗೆ ಜಲ ವಿವಾದನ ಹೊಂದಿದೆ ಅಂತ ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಪರಕ್ಕಾ ಡ್ಯಾಮ್ ಇದೆ, ಬಾಂಗ್ಲಾದೇಶದ ಗಡಿ ಸಮೀಪ ಭಾರತದಲ್ಲಿ ನೆಲೆಸಿರ್ತದೆ. ಇವಾಗ ನದಿ ವ್ಯವಸ್ಥೆಗಳಾಯಿತು. ಯಾವ ಯಾವ ನದಿಗಳ ಮೇಲೆ ಪ್ರಮುಖವಾಗಿ ನಗರಗಳು ಅಂತ ಕೇಳ್ತಾರೆ. ಈ ಗಂಗಾ ನದಿ ಮೇಲೆ ಕಂಡುಬರುವ ಇನ್ನೂ ಪ್ರಮುಖ ನಗರಗಳು ಯಾವುವು? ವಾರಣಾಸಿ ಅಥವಾ ಕಾಶಿ ಅಂತ ಕರಿತೀವಿ. ವಾರಣಾಸಿ ಅಥವಾ ಕಾಶಿ ಗಂಗಾ ನದಿ ಮೇಲೆ ಕಂಡು ಬರ್ತದೆ. ಯಮುನಾ ನದಿ ಮೇಲೆ ಮೂರು ಪ್ರಮುಖ ಪ್ರದೇಶಗಳು ಕಂಡು ಯಾವುವು ಸ್ಥಳಗಳು ಯಾವಂತಂದರೆ, ಒಂದು ದೆಹಲಿ, ಆಮೇಲೆ ಆಗ್ರಾ, ಮಥುರಾ. ಇವು ಮೂರು ಏನಾಗ್ತವ? ಯಮುನಾ ನದಿ ಮೇಲೆ ಕಂಡು ಬರ್ತವ. ನೋಡಿದ್ರೆ ಇದು ಕಾಂಪ್ಲಿಕೇಟೆಡ್ ಅಂತ ಕಾಣಿಸುತ್ತೆ. ಎರಡು ಸರ್ತಿ ನೋಡಿಕೊಂಡೇ ಬರೀರಿ ಮನೆಯಲ್ಲಿ ಹೋಗಿ. ಎರಡರಿಂದ ಮೂರು ಸರ್ತಿ ಏನಿದೆಯಲ್ಲ ನೋಡ್ಕೊಂಡು ಬರೆದ್ಬಿಟ್ಟು ಒಂದೆರಡು ಸಲ ಪ್ರಾಕ್ಟೀಸ್ ಮಾಡೋಕ್ಕೆ ತಯಾರು ಮಾಡಿದೆ. ವೆರಿ ವೆರಿ ಸಿಂಪಲ್ಲು. ಭಾರತದಲ್ಲಿ ಈ ಥರ ಮಾಡಿಬಿಟ್ರೆ ಕೇವಲ ಹೇಗಿರೋದು, ಏಳೇ ಏಳು ನದಿ ವ್ಯವಸ್ಥೆಗಳನ್ನು ಮಾಡಿಬಿಟ್ರೆ ನದಿ ವ್ಯವಸ್ಥೆಗಳ ಮೇಲೆ ಔಟ್ ಆಫ್ ಪೋರ್ಟ್ ನೀವು ಟಚ್ ಮಾಡ್ಬೋದು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಇದಿಷ್ಟೇನು ಗಂಗಾ ನದಿಯ ಬಗ್ಗೆ ಜಿಯೋಗ್ರಫಿಕಲ್ ಇಂಡಕ್ಷನ್ ಆಗಿರ್ತದೆ. ಈ ಜಿಯೋಗ್ರಫಿಕಲ್ ಇಂಡಕ್ಷನ್ಗೆ ಗಂಗಾ ನದಿಯಲ್ಲಿ ಒಂದು ವಿಶೇಷವಾದ ಒಂದು ಡಾಲ್ಫಿನ್ ಕಂಡು ಬರ್ತದೆ. ಗ್ಯಾಂಗ್ಟಿಕ್ ಡಾಲ್ಫಿನ್ ಅಥವಾ ಗಂಗಾ ಡಾಲ್ಫಿನ್ ಅಂತ ಕರೀತಾರೆ. ಆ ಗಂಗಾ ಡಾಲ್ಫಿನ್ ಏನಿದೆಯಲ್ಲ, ಜಗತ್ತಿನಲ್ಲಿಯೇ ಯಾವುದು ಸಿಹಿ ನೀರಿನಲ್ಲಿ ವಾಸಿಸುವಂಥ ಏಕೈಕ ಡಾಲ್ಫಿನ್.
ಉಳಿದ ಡಾಲ್ಫಿನ್ಗಳೆಲ್ಲ ಏನಾಗ್ತವೆ, ಉಪ್ಪು ನೀರಿನಲ್ಲಿ ವಾಸಿಸ್ತವೆ. ಅದು ಭಾರತ ಮತ್ತು ಬಾಂಗ್ಲಾದೇಶ ಎರಡೂ ದೇಶಗಳಲ್ಲಿ ಕಂಡು ಬರ್ತಾ ಇದ್ದು ಅದು ಈಗ ಅಳಿವಿನಂಚಿನಲ್ಲಿಯೇ ಕೂಡ ಇದೆ. ಯಾಕೆಂದರೆ ಗಂಗಾ ನದಿಯನ್ನು ನಾವು ಆಲ್ರೆಡಿ ಮಲಿನವನ್ನು ಗಳಿಸಿದ್ವಿ, ಅದನ್ನು ಶುದ್ಧೀಕರಿಸಿಗಳಿಗೆ ಭಾರತ ಸರ್ಕಾರ ಆಲ್ರೆಡಿ ನಯಾಮಿ ಗಂಗೆ ಅನ್ನೋ ಯೋಜನೆ ಕೂಡ ಜಾರಿಗೆ ತಂದಿದೆ ಸ್ನೇಹಿತರೆ. ಈ ಗ್ಯಾಂಗ್ಟಿಕ್ ಡಾಲ್ಫಿನ್ನ ಯಾಕೆ ಇಲ್ಲಿ ಹೇಳಿದೆ ಅಂತಂದರೆ, ಭಾರತದ ರಾಷ್ಟ್ರೀಯ ಜಲಚರ ಯಾವುದು ಅಂತ ಕೇಳಿದ್ರೆ ಅದು ಗ್ಯಾಂಗ್ಟಿಕ್ ಡಾಲ್ಫಿನ್ ಆಗಿರ್ತದೆ. ಇದಿಷ್ಟು ಗಂಗಾ ನದಿಯ ಬಗ್ಗೆ ಒಂದು ವಿವರ ಆಗಿರ್ತದೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನದಿ ವ್ಯವಸ್ಥೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.